ಭಾರಿ ಕೊರೋನಾ ವೈರಸ್ ನಿಂದಾಗಿ ಕನ್ನಡದ ಮೋಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅರ್ಧಕ್ಕೆ ನಿಂತಿತ್ತು. ಆದರೆ ಇದೀಗ ಈ ಕಾರ್ಯಕ್ರಮ ಮತ್ತೆ ಆರಂಭ ಆಗ್ತಾ ಇದ್ದು ವೀಕ್ಷಕರು ಹಾಗೂ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ಕೊರೋನಾದಿಂದ ಅರ್ಧಕ್ಕೆ ನಿಂತಿರೋ ಬಿಗ್ ಬಾಸ್ ರಿಯಾಲಿಟಿ ಶೋ ಜೂನ್ 21 ರಿಂದ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಸ್ಪರ್ಧಿಗಳು ಈಗಾಗಲೇ ಮತ್ತೆ ಬಿಗ್ ಮನೆಯ ಒಳಗೆ ಬರೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂತೆಯೇ ಇದೀಗ ನಟಿ ಶುಭಾ ಪುಂಜಾ ಅವರು ಬಿಗ್ ಮನೆಯ ಒಳಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ. ಈ ಸಂಬಂಧ ವಾಹಿನಿ ಈಗಾಗಲೇ ಶುಭಾ ಪ್ರೋಮೋ ಬಿಡುಗಡೆ ಮಾಡಿದೆ. ಅದರಲ್ಲಿ ಶುಭಾ ಪ್ಲೀಸ್ ಚಿನ್ನಿ ಬಾಂಬ್ ನಾನು ಹೋಗಲ್ಲ, ನಿನ್ನನ್ನು ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಕೂಡಲೇ ಸಲ್ವಾರ್ ತಗೊಳ್ಳ, ಜೀನ್ಸ್ ತಗೊಳ್ಳ ಅಂತ ಕೇಳುತ್ತಾ, ನಿಜ ಹೇಳಬೇಕು ಅಂದ್ರೆ ನನಗೆ ಬಿಗ್ ಬಾಸ್ ಮನೆಗೆ ಹೋಗಲು ತುಂಬಾ ಇಷ್ಟ ಅಂತ ಹೇಳುತ್ತಾ ಖುಷಿ ಪಟ್ಟಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ 8ನೇ ಆವೃತ್ತಿ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿ 72 ದಿನಗಳಿಗೆ ಮೊಟಕುಗೊಳಿಸಾಗಿತ್ತು. ಇದೀಗ ಅರ್ಧದಲ್ಲೇ ನಿಂತಿದ್ದ ಬಿಗ್ ಬಾಸ್ ಮತ್ತೆ ಪ್ರಾರಂಭ ಆಗುತ್ತೆ. ಈ ವಿಚಾರದ ಕುರಿತು ಬಿಗ್ ಬಾಸ್ ಪ್ರಸಾರವಾಗುವ ಖಾಸಗಿ ವಾಹಿನಿಯ ಬಿಸ್ನೆಸ್ ಹೆಡ್ ಪರಮೇಶ್ವರ್ ಗುಂಡ್ಕಲ್ ಅಧಿಕೃತವಾಗಿ ಮಾಹಿತಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಊರು ಸೇರಿದಾಗಲೇ ದಾರಿ ಮುಗಿಯೋದು, ಮನೆ ಸೇರಿದಾಗಲೇ ಹಾದಿಯಲ್ಲಿ ಕಷ್ಟಪಟ್ಟಿದ್ದು ಸಾರ್ಥಕ ಅನ್ನಿಸೋದು, ಅರ್ಧದಲ್ಲಿಯೇ ನಿಲ್ಲಿಸಿದ ಪ್ರಯಾಣವನ್ನ ಈಗ ಪುನಃ ಅದೇ 12 ಜನರೊಂದಿಗೆ ಶುರು ಮಾಡೋ ಸಮಯವಾಗಿದೆ ಅಂತ ತಿಳಿಸುವ ಮೂಲಕ ಮತ್ತೆ ಆರಂಭವಾಗುವ ಕುರಿತು ಹಂಚಿಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.